ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು, ಅವರು ಇನ್ನು ಮೋದಿನೇ ಕರ್ನಾಟಕದ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟವ್ರೆ. ಕರ್ನಾಟಕ ಸರ್ಕಾರದ ಲಾಂಡ್ ಆರ್ಡರ್ ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯ ಕೈಯಲ್ಲಿದೆ. ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯ ಕೈಯಲ್ಲಿದೆ. ಆವ ಪ್ರಜ್ವಲ್ ರೇವಣ್ಣ ಅವರು ಬಂದು ವೋಟ್ ಮಾಡ್ತಾರೆ, ಆರಾಮ್ಸೆ ಏರ್ಪೋರ್ಟ್ ಗೆ 300 ಕಿಲೋಮೀಟರ್ ಹೋಗ್ತಾರೆ. ಯಾರು ಬಿಟ್ಟವ್ರು? ಯಾರು ಮಾತುಕತೆ ಮಾಡಿದವರು? ಯಾರು ಅವ್ರನ್ನ ಹೋಗಕ್ಕೆ ಬಿಟ್ಟಕ್ಕೆ ಮಾತುಕತೆ ಆಡೋರು? ಯಾರು ಇಲ್ಲಿಂದ ಅಲ್ಲಿಗೆ ಪೊಲೀಸ್ ಅವರು ಗನ್ಮ್ಯಾನ್ ಯಾರು ಇರ್ತಾರೆ? ಸರ್ಕಾರದ ಸಂಬಳದಂತಾನೆ ಗನ್ಮ್ಯಾನ್ ಇರೋದು. ಏನ್ ಕೆಟ್ಟಿದ್ದೀರಾ ಇಂಟೆಲಿಜೆನ್ಸಿ ಅವ್ರು? ನೀವು ಅಂದ್ರೆ ನಿಮ್ ಇಂಟೆಲಿಜೆನ್ಸಿ ಫೇಲೂರು. ನಿಮ್ ಯೋಗ್ಯತೆಗೆ ಅವರು ಏರ್ಪೋರ್ಟ್ ಹೋಗುವಾಗ ತಡೆಯುವಂತ ಸುತ್ತಿನೂ ನಿಮ್ಗಿಲ್ಲ. ಕೇಳಿದ್ರೆ ಕೇಸ್ ಫೈಲ್ ಆಗಿಲ್ಲ ಅಂತ. ಏನ್ ನಿಮ್ ಪೊಲೀಸ್ ಅವ್ರಿಗೆ ಅಧಿಕಾರ ಇಲ್ವಾ? ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಂಡು ಅದಕ್ಕೆ ಪೊಲೀಸ್ ಅವ್ರಿಗೆ ನ್ಯಾಚುರಲ್ ಅಧಿಕಾರ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತಾಯ್ತು. ಕಾನೂನುಗಳು ನನಗೂ ಗೊತ್ತಾಯ್ತು. ಇವರು ಏರ್ಪೋರ್ಟ್ ಹೋಗಕ್ಕೆ ಬಿಟ್ಟಿದ್ದು ಇವ್ರದ್ದು ತಪ್ಪು. ಈಗ ಏರ್ಪೋರ್ಟ್ ಇಂದ ಆರದ ಮೇಲೆ ಮೋದಿಯವರು ಅಂತಾರಲ್ಲ, ಮೋದಿ ಏನ್ ಮಾಡ್ಬೇಕು ಇವ್ರಿಗೆ? ಮೋದಿ ಏನ ಫ್ಲೈಟ್ ಅಲ್ಲಿ ಬಂದು ತಡಿಬೇಕಾ ಇವ್ರನ್ನ? ನಾಚಿಕೆ ಆಗ್ಬೇಕು ಇವ್ರಿಗೆ. ಅಂದ್ರೆ ಇವ್ರ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ. ಇದ್ರಿಂದ ಯೋಗ್ಯತೆ ಅವ್ರಿಗೆ ಯೋಗ್ಯತೆ ಏನಿದೆ ಅಂತ ಅರ್ಥ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಏನು ಅಂತ ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಇಳಿರಿ, ನಾವು ಕ್ರಮ ತೆಗೆದುಕೊಳ್ತೀರಿ. ಇವ್ರ ಕೈಲೇ ಪೊಲೀಸ್ ಐತೆ, ಇವ್ರ ಕೈಲೇ DC ಐತೆ. ಹೇಳಿಕೆ ಕೊಡಕ್ ಮಾತ್ರ ಆಗ್ತೈತೆ DC? ಅದೇನೋ ಕಂಸನ್ ಹೇಳಿಕೆ ಕೊಟ್ಟರು ಮಹಾಭಾರತದ್ದೆಲ್ಲ ಹೇಳಿಕೆ ಕೊಡಕ್ ಆಗ್ತದೆ? ಅರೆಸ್ಟ್ ಮಾಡಕ್ ಕಾನೂನು ಹುಡುಕಾಗಿಲ್ವ ಕೇಳಿ.